ಪ್ರೀತಿಯ ವಿದ್ಯಾರ್ಥಿಗಳೇ ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧ ಗಾದೆ ಮತ್ತು ಲೇಖನದಲ್ಲಿ ಬರುವಂತ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡೋಣ ಇದು ಪ್ರಥಮ ಭಾಷೆ ಕನ್ನಡ ದ್ವಿತೀಯ ಭಾಷೆ ಕನ್ನಡ ಹಾಗೂ ತೃತೀಯ ಭಾಷೆ ಕನ್ನಡದ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂಥದ್ದು ಹಾಗಾದ್ರೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ್ವಾ ಮೊದಲನೇ ಪ್ರಶ್ನೆಯಲ್ಲಿ ಪ್ರಬಂಧ ಎನ್ನುವ ಪದದಲ್ಲಿ ಡ್ಯಾಶ್ ಪದವು ಅದರ ರಚನೆಯ ಗಟ್ಟಿತನವನ್ನು ಅಂತಂದ್ರೆ ಬಿಗಿತನವನ್ನ ಸೂಚಿಸುತ್ತದೆ ಅಂತ ಇದೆ ಬಂಧನ ಬಂಧ ಸಂಬಂಧ ಅನುಭವ ಅಂತ ಇದೆ ಸರಿಯಾದ ಉತ್ತರ ಬಂಧ ಇದು ಸರಿಯಾದ ಉತ್ತರ ಇಲ್ಲಿ ಎರಡನೇ ಪ್ರಶ್ನೆ ಪ್ರಬಂಧವನ್ನು ಈಗೂ ಎನ್ನುತ್ತೇವೆ ಅಂದ್ರೆ ಪ್ರಬಂಧಕ್ಕೆ ಇನ್ನೊಂದು ಹೆಸರು ಇದೆ ಈ ರೀತಿ ಹೆಸರಿನಿಂದಲೂ ಕರೆಯುತ್ತೇವೆ ಅಂತ ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಹಾಗಾದ್ರೆ ಉತ್ತರ ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಮೊದಲನೇ ಆಪ್ಷನ್ ಸಂಬಂಧ ಸವಿಬಂಧ ನಿಬಂಧ ಬಂಧ ಅಂತ ಇದೆ ಇಲ್ಲಿ ಪ್ರಬಂಧವನ್ನ ನಿಬಂಧ ಅಂತನೂ ಕರಿತೀವಿ ಇದು ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಪ್ರಬಂಧ ರಚನೆಯ ಹಂತಗಳು ಹೀಗಿವೆ ಅಂತ ಇದೆ ಪ್ರಬಂಧ ರಚನೆಯ ಹಂತಗಳು ಹಾಗಾದ್ರೆ ಹೇಗಿವೆ ಅಂತ ನೋಡ್ತಾ ಹೋಗೋಣ ಮೊದಲನೇ ಆಪ್ಷನ್ ವಿಷಯ ಬೆಳವಣಿಗೆ ಪೀಠಿಕೆ ಉಪಸಂಹಾರ ಅಂತ ಇದೆ ಎರಡನೇ ಆಪ್ಷನ್ ಅಲ್ಲಿ ಮುಕ್ತಾಯ ಪೀಟಿಕೆ ವಿಷಯ ನಿರೂಪಣೆ ಅಂತ ಇದೆ ಮೂರನೇ ಆಪ್ಷನ್ ಅಲ್ಲಿ ಬರವಣಿಗೆ ವಿಷಯ ಜ್ಞಾನ ನಿರೂಪಣೆ ಅಂತ ಇದೆ ನಾಲ್ಕನೇ ಆಪ್ಷನ್ ಅಲ್ಲಿ ಪೀಟಿಕೆ ವಿಷಯ ಬೆಳವಣಿಗೆ ಉಪಸಂಹಾರ ಅಂತ ಇದೆ ಇಲ್ಲಿ ನಾಲ್ಕನೇ ಆಪ್ಷನ್ನು ಸರಿಯಾಗಿರುವಂಥದ್ದು ನಾವು ಪ್ರಬಂಧವನ್ನ ಬರೆಯುವಾಗ ಮೊದಲು ಪೀಠಿಕೆ ಬರಿತೀವಿ ಆಮೇಲೆ ವಿಷಯ ಬೆಳವಣಿಗೆ ಆಮೇಲೆ ಉಪಸಮ್ಮಾರ ಆದ್ರಿಂದ ನಾಲ್ಕನೇ ಉತ್ತರ ಸರಿಯಾಗಿರುವಂಥದ್ದು ಈಗ ನಾಲ್ಕನೇ ಪ್ರಶ್ನೆ ನೋಡ್ತಾ ಹೋಗೋಣ ಪ್ರಬಂಧದ ಶರೀರಕ್ಕೆ ಶಿರೋಭಾಗವಾಗಿರುವಂಥದ್ದು ಶಿರ ಅಂದರೆ ತಲೆ ಅಂದ್ರೆ ಪ್ರಬಂಧ ಅನ್ನುವಂಥದ್ದು ಒಂದು ಇಡೀ ಶರೀರ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಹೇಳಿರುವಂಥದ್ದು ಶಿರೋಭಾಗ ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಉಪ ಸಂಹಾರ ವಿಷಯ ನಿರೂಪಣೆ ಪೀಟಿಕೆ ಬರವಣಿಗೆ ಅಂತ ಇದೆ ಇಲ್ಲಿ ಇಲ್ಲಿ ನೋಡಿದ್ರೆ ನಮ್ಮ ಮೊದಲನೇ ಪ್ರಶ್ನೆಲಿ ನೋಡಿ ಪ್ರಬಂಧದ ಹಂತದಲ್ಲಿ ಮೊದಲು ಬರುವಂತದೇ ಪೀಟಿಕೆ ಈ ಪ್ರಬಂಧವನ್ನು ಶರೀರ ಭಾಗ ಅಂತ ಅಂದಾಗ ಶರೀರ ಅಂದಾಗ ಇದರ ಶಿರೋಭಾಗ ಅಂದ್ರೆ ಇಲ್ಲಿ ಪೀಟಿಕೆ ಅನ್ನೋದೇ ಬರುವಂಥದ್ದು ಮೊದಲನೇದು ಶಿರೋಭಾಗ ಶಿರೋ ಅಂದ್ರೆ ತಲೆ ಅಂದ್ರೆ ಇದರ ಅರ್ಥ ಇಲ್ಲಿ ನಾವಿಲ್ಲಿ ಪೀಟಿಕೆ ಅನ್ನುವಂಥದ್ದನ್ನ ಶಿರೋಭಾಗ ಅಂತ ಕರಿತೀವಿ ಅಂದ್ರೆ ಮೊದಲು ನಾವು ಪೀಟಿಕೆಯನ್ನ ಬರೆಯುವಂಥದ್ದು ಅದರಿಂದ ಇಲ್ಲಿ ಸರಿಯಾದ ಉತ್ತರ ಪೀಟಿಕೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ನಾಲ್ಕು ಪ್ರಶ್ನೆಗಳನ್ನ ನಾವು ಪ್ರಬಂಧದಿಂದ ನೋಡಿದ್ದಾಯ್ತು ಈಗ ನಾವು ಗಾದೆಯಿಂದ ಬರುವಂತ ಪ್ರಶ್ನೆಗಳನ್ನ ನೋಡೋಣ ಐದನೇ ಪ್ರಶ್ನೆ ಒತ್ತಡದಲ್ಲಿ ಕೂಡಿಟ್ಟ ಸಿಡಿಮದ್ದಿನಂತಲ್ಲ ಪಟಾಕಿಗಳಂತೆ ವೃಕ್ಷವನ್ನು ತನ್ನೊಳಗೆ ಬಚ್ಚಿ ಬಚ್ಚಿಟ್ಟುಕೊಂಡಿರುವ ಆಲದ ಮರದ ಬೀಜದಂತೆ ಇರುವುದು ಅಂತ ಇದೆ ಹಾಗಾದ್ರೆ ಯಾವುದದು ಅಂತ ಇಲ್ಲಿ ನೋಡೋಣ ಪ್ರಬಂಧ ಗಾದೆ ಪತ್ರಲೇಖನ ವಾಕ್ಯ ಅಂತ ಇದೆ ಅಂದ್ರೆ ಪ್ರಬಂಧನೂ ಅಲ್ಲ ಪತ್ರ ಲೇಖನ ಅಲ್ಲ ವಾಕ್ಯ ಅಲ್ಲ ಗಾದೆಗಳು ಒತ್ತಡದಲ್ಲಿ ಕೂಡಿಟ್ಟ ಸಿಡಿಬದ್ದಿನಂತಲ್ಲ ಪಟಾಕಿ ಅಂತ ಇರುವಂತದ್ದು ವೃಕ್ಷವನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡಿರುವಂತಹ ಆಲದ ಮರದ ಬೀಜದಂತೆ ಅನ್ನುವಂತ ಒಂದು ನುಡಿಯನ್ನು ಇಲ್ಲಿ ಗಾದೆಗೆ ಹೇಳಿರುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಗಾದೆ ಆರನೇ ಪ್ರಶ್ನೆ ಶಕ್ತಿಗಿಂತ ಡ್ಯಾಶ್ ಅಂತ ಇದೆ ಬಲ ಮೇಲು ಹಣ ಮೇಲು ಯುಕ್ತಿ ಮೇಲು ಸಂತೋಷ ಮೇಲು ಅಂತ ಇದೆ ಸರಿಯಾದ ಉತ್ತರ ಯುಕ್ತಿ ಮೇಲು ಏಳನೇ ಪ್ರಶ್ನೆ ಮಾಡಿದ್ದುಣ್ಣು ಡ್ಯಾಶ್ ಮಹಾರಾಯ ಶಿವರಾಯ ರಾಯ ರಾಮರಾಯ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ನೋಡ್ತಾ ಹೋಗೋದಾದ್ರೆ ಮಾಡಿದ್ದುಣ್ಣು ಮಹಾರಾಯ ಈ ರೀತಿಯಾಗಿ ಗಾದೆಗಳನ್ನೆಲ್ಲ ನೀವು ನೆನ್ಪಿಟ್ಕೊಂಡಾಗ ಹಲವಾರು ಗಾದೆಗಳಲ್ಲಿ ಯಾವುದೇ ಇವಾಗ ನಿಮ್ ಪುಸ್ತಕದಲ್ಲಿ ಬಂದಿರುವಂತಹ ಗಾದೆಗಳು ಇದನ್ನೆಲ್ಲ ನೆನ್ಪಿಟ್ಕೊಂಡಾಗ ಗಾದೆ ಪೂರ್ಣಗೊಳಿಸ್ಲಿಕ್ಕೆ ನಿಮ್ಗೆ ಈಸಿ ಆಗುತ್ತೆ ನಿಮ್ಗೆ ಕಾಮನ್ ಆಗಿ ಗೊತ್ತಿರುವಂತ ಕೆಲವೊಂದು ಗಾದೆಗಳನ್ನ ನೆನ್ಪಿಟ್ಕೊಳ್ಳಿ ಗೊತ್ತಾಯ್ತಾ ಈಗ ಏನ್ ಮಾಡೋಣ ಪತ್ರಲೇಖನದಿಂದ ಬಂದಿರುವಂತ ಪತ್ರದಿಂದ ಬಂದಿರುವಂತ ಹೇಗೆ ಪತ್ರ ಲೇಖನ ಬರಿತೀವಿ ಅದ್ರ ಬಗ್ಗೆ ಇರುವಂತಹ ಪ್ರಶ್ನೆಗಳು ಯಾವ ರೀತಿ ಇರ್ಬೋದು ಅನ್ನೋದನ್ನ ನೋಡ್ತಾ ಹೋಗೋಣ ಎಂಟನೇ ಪ್ರಶ್ನೆ ಔಪಚಾರಿಕ ಮತ್ತು ಮನವಿ ಪತ್ರಗಳನ್ನ ಹೀಗೆನ್ನುವರು ಅಂತ ಇದೆ ಔಪಚಾರಿಕ ಅಥವಾ ಮನವಿ ಪತ್ರವನ್ನ ವೈಯಕ್ತಿಕ ಪತ್ರ ಖಾಸಗಿ ಪತ್ರ ವ್ಯಾವಹಾರಿಕ ಪತ್ರ ಪತ್ರ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ವ್ಯಾವಹಾರಿಕ ಪತ್ರ ಅನ್ನುವಂಥದ್ದು ಎಂಟನೇ ಪ್ರಶ್ನೆಯ ಉತ್ತರ ಒಂಬತ್ತನೇ ಪ್ರಶ್ನೆಯಲ್ಲಿ ಪತ್ರ ಬರೆಯುವಾಗ ಪತ್ರ ಸರಿಯಾದ ಜಾಗಕ್ಕೆ ತಲುಪಬೇಕಾದರೆ ಇದನ್ನ ಸ್ಪಷ್ಟವಾಗಿ ಬರೆಯಬೇಕು ಅಂದ್ರೆ ನಾವು ಬರೆಯುವಾಗಾಗ್ಲಿ ಬೇರೆಯವರಿಂದ ನಮ್ಗೆ ಬರುವಾಗಾಗ್ಲಿ ಇದನ್ನ ನಾವು ಸ್ಪಷ್ಟವಾಗಿ ಬರೆದ್ರೆ ಮಾತ್ರ ಆ ಜಾಗಕ್ಕೆ ತಲುಪತ್ತೆ ಅಂತ ಇಲ್ಲಿ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಸಂಬೋಧನೆ ವಿಳಾಸ ವಿಷಯ ಒಡಲು ಆದ್ರೆ ಇಲ್ಲಿ ವಿಳಾಸವನ್ನ ನಾವು ಸ್ಪಷ್ಟವಾಗಿ ಬರೀಬೇಕಾಗತ್ತೆ ಇಲ್ಲಿ ಸರಿಯಾದ ಉತ್ತರ ವಿಳಾಸ ಹತ್ತನೇ ಪ್ರಶ್ನೆ ವ್ಯವಹಾರಿಕ ಪತ್ರದಲ್ಲಿ ನೀವು ತಿಳಿಸಬೇಕಾಗಿರುವುದು ಯಾವುದು ಎಂಬುದರ ಬಗ್ಗೆ ಸ್ಪಷ್ಟವಾಗಿ ಬರೆಯುವುದನ್ನು ಹೀಗೆನ್ನುವರು ಅಂದ್ರೆ ವ್ಯವಹಾರಿಕ ಪತ್ರವನ್ನು ಬರೆಯುವಾಗ ಮೇನ್ ಮುಖ್ಯವಾದ ವಿಷಯವನ್ನು ಮುಖ್ಯವಾಗಿ ನಾವು ತಿಳಿಸ್ಬೇಕಾಗಿ ಸ್ಪಷ್ಟವಾಗಿ ತಿಳಿಸ್ಬೇಕಾಗಿರೋದನ್ನ ಈಗಂತ ಕರಿತೀವಿ ಅಂತ ಇಲ್ಲಿ ಹೇಳಿದಿರುವಂಥದ್ದು ಒಡಲು ಮುಕ್ತಾಯ ವಿಷಯ ದಿನಾಂಕ ಅಂತ ಇದೆ ಇಲ್ಲಿ ಸರಿಯಾಗಿ ನೋಡೋದಾದ್ರೆ ಉತ್ತರ ವಿಷಯ ಅನ್ನುವಂಥದ್ದು ವ್ಯವಹಾರಿಕ ಪತ್ರದಲ್ಲಿ ತಿಳಿಸಬೇಕಾಗಿರುವ ವಿಷಯವನ್ನ ಸ್ಪಷ್ಟವಾಗಿ ಬರೆಯುವುದು ಇದನ್ನ ವಿಷಯ ಅಂತ ಕರಿತೀವಿ ಇದು ಸರಿಯಾದ ಉತ್ತರ ಹನ್ನೊಂದನೇ ಪ್ರಶ್ನೆ ಪತ್ರದಲ್ಲಿ ನೀವು ತಿಳಿಸಬೇಕಾಗಿರುವ ವಿಷಯವನ್ನ ಸ್ಪಷ್ಟವಾಗಿ ವಿವರಿಸುವುದು ಅಂತ ಇದೆ ಸ್ಪಷ್ಟವಾಗಿ ನಾವು ವಿವರಿಸುವಂಥದ್ದು ಒಂದು ಎಂಟು ಹತ್ತು ವಾಕ್ಯದಲ್ಲಿ ವಿವರಿಸುವಂಥದ್ದನ್ನ ತಿಳಿಸಬೇಕಾಗಿರುವ ವಿಷಯವನ್ನ ಅದನ್ನೇನಂತ ಕರಿಬಹುದು ಒಡಲು ವಿಷಯ ದಿನಾಂಕ ಸಂಬೋಧನೆ ಅಂತ ಇದೆ ಸರಿಯಾದ ಉತ್ತರ ನೋಡೋದಾದ್ರೆ ಒಡಲು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಗುರುಗಳಿಗೆ ಬರೆಯುವ ಪತ್ರದ ಆರಂಭದ ಸಂಬೋಧನೆ ಮೊದಲು ಹೇಳುವಂಥದ್ದು ತೀರ್ಥರೂಪ ಪೂಜ್ಯ ಗುರುಗಳೇ ಮಾನ್ಯರೇ ಅಧಿಕಾರಿಗಳೇ ಅಂತ ಇದೆ ಸರಿಯಾದ ಉತ್ತರ ಪೂಜ್ಯ ಗುರುಗಳೇ ಗುರುಗಳಿಗೆ ಬರೆಯುವಾಗ ಪತ್ರದ ಆರಂಭದ ಸಂಬೋಧನೆ ಗೌರವ ಸೂಚಕ ಪೂಜ್ಯ ಗುರುಗಳೇ ಅನ್ನುವಂಥದ್ದು ಇದು ಸರಿಯಾದ ಉತ್ತರ ಹದಿಮೂರನೇ ಪ್ರಶ್ನೆ ತಂದೆಯವರಿಗೆ ಬರೆಯುವ ಪತ್ರದ ಆರಂಭದ ಸಂಬೋಧನೆ ಕೇಳಿರುವಂತದ್ದು ತೀರ್ಥರೂಪ ಪೂಜ್ಯ ಗುರುಗಳೇ ಮಾನ್ಯರೇ ಅಧಿಕಾರಿಗಳೇ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ತಂದೆಯವರಿಗೆ ಬರೆಯುವ ಸಂಬೋಧನೆ ತೀರ್ಥರೂಪ ಇದು ಸರಿಯಾದ ಉತ್ತರ ಹದ್ನಾಲ್ಕನೇ ಪ್ರಶ್ನೆ ಅಧಿಕಾರಿಗಳಿಗೆ ಬರೆಯುವ ಪತ್ರದ ಆರಂಭದ ಸಂಬೋಧನೆ ಅಧಿಕಾರಿಗಳಿಗೆ ಬರೆಯುವಂಥದ್ದು ಅಂತ ಇಲ್ಲಿ ಕೇಳಿರುವಂಥದ್ದು ಮಾತೃಶ್ರೀ ತೀರ್ಥರೂಪ ಗುರುಗಳೇ ಮಾನ್ಯರೇ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ಮಾನ್ಯರೇ ಅಧಿಕಾರಿಗಳಿಗೆ ಮಾನ್ಯರೇ ಅನ್ನೋದನ್ನ ಸಂಬೋಧಿಸುವಂಥದ್ದು ಹಾಗೆ ಹದಿನೈದನೇ ಪ್ರಶ್ನೆ ತಾಯಿಯವರಿಗೆ ಬರೆಯುವ ಪತ್ರದ ಆರಂಭದ ಸಂಬೋಧನೆಯಲ್ಲಿ ಕೇಳಿರುವಂಥದ್ದು ಮಾತೃಶ್ರೀ ತೀರ್ಥರೂಪ ಗುರುಗಳೇ ಮಾನ್ಯರೇ ಅಂತ ಇದೆ ಇಲ್ಲಿ ತಾಯಿಗೆ ಗೌರವ ಸಂಬೋಧನೆ ನೀಡುವಂಥದ್ದು ಆರಂಭದಲ್ಲಿ ಮಾತೃಶ್ರೀ ಅನ್ನುವಂಥದ್ದು ಹದಿನಾರನೇ ಪ್ರಶ್ನೆ ಪತ್ರದ ಮುಕ್ತಾಯದ ಸಂಬೋಧನೆಯಲ್ಲಿ ತಂದೆ ತಾಯಿ ಮತ್ತು ಹಿರಿಯರಿಗೆ ಹೀಗೆ ಬರೆಯಬೇಕು ಅಂತ ಇದೆ ಆ ಮೊದಲು ನೋಡಿದ್ದು ಪತ್ರದ ಆರಂಭದ ಒಕ್ಕಣೆ ಬಗ್ಗೆ ಈಗ ಪತ್ರದ ಮುಕ್ತಾಯದಲ್ಲಿ ಆಶೀರ್ವಾದ ವಂದನೆ ನಮಸ್ಕಾರ ವಿದ್ಯಾರ್ಥಿನಿ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ತಂದೆ ತಾಯಿ ಮತ್ತು ಹಿರಿಯರಿಗೆ ನಮಸ್ಕಾರ ಅಂತ ಬರೆಯುವಂಥದ್ದು ಪತ್ರದ ಮುಕ್ತಾಯದ ಗೌರವದಲ್ಲಿ ಮುಕ್ತಾಯದ ಸಂಬೋಧನೆಯಲ್ಲಿ ಗೌರವವನ್ನು ಸೂಚಿಸುವಂಥದ್ದು ನಮಸ್ಕಾರ ಅನ್ನುವಂಥದ್ದು ಇದು ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆ ಪತ್ರದ ಮುಕ್ತಾಯದ ಸಂಬೋಧನೆ ಸಂಬೋಧನೆಯಲ್ಲಿ ಕಿರಿಯರಿಗೆ ಹೀಗೆ ಹೇಳುವರು ಅಂತ ಇದೆ ಕಿರಿಯರು ಚಿಕ್ಕವ್ರಿಗೆ ಆಶೀರ್ವಾದಗಳು ವಿದ್ಯಾರ್ಥಿನಿ ವಂದನೆ ನಮಸ್ಕಾರ ಅಂತ ಇದೆ ಸರಿಯಾದ ಉತ್ತರ ಆಶೀರ್ವಾದಗಳು ಕಿರಿಯರಿಗೆ ಹೇಳುವಂಥದ್ದು ಹದಿನೆಂಟನೇ ಪ್ರಶ್ನೆ ಪತ್ರದ ಮುಕ್ತಾಯದ ಸಂಬೋಧನೆಯಲ್ಲಿ ಅಧಿಕಾರಿಗಳಿಗೆ ಹೇಳುವಂಥದ್ದು ನಮಸ್ಕಾರ ಆಶೀರ್ವಾದ ಶುಭಾಶಯಗಳು ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಇದು ಪತ್ರದ ಮುಕ್ತಾಯದ ಸಂಬೋಧನೆಯಲ್ಲಿ ಅಧಿಕಾರಿಗಳಿಗೆ ಹೇಳುವಂಥದ್ದು ಹತ್ತೊಂಬತ್ತನೇ ಪ್ರಶ್ನೆ ಪತ್ರದ ಮುಕ್ತಾಯದ ಸಂಬೋಧನೆಯಲ್ಲಿ ಗುರುಗಳಿಗೆ ಹೀಗೆ ಬರೆಯಬೇಕು ಅನ್ನುವಂಥದ್ದು ವಿಧೇಯ ವಿದ್ಯಾರ್ಥಿ ಶುಭಾಶಯಗಳು ಆಶೀರ್ವಾದ ವಂದನೆಗಳು ಅಂತ ಇದೆ ಸರಿಯಾದ ಉತ್ತರ ವಿಧೇಯ ವಿದ್ಯಾರ್ಥಿ ಇಪ್ಪತ್ತನೇ ಪ್ರಶ್ನೆ ಪತ್ರದ ಮುಕ್ತಾಯದ ಸಂಬೋಧನೆಯಲ್ಲಿ ಗೆಳೆಯ ಗೆಳತಿಗೆ ಹೇಳುವರು ಹೀಗೆ ಹೇಳುವರು ಅಂತ ಇದೆ ವಿಧೇಯ ವಿದ್ಯಾರ್ಥಿ ನಮಸ್ಕಾರ ಆಶೀರ್ವಾದ ವಂದನೆಗಳು ಅಂತ ಇದೆ ಪತ್ರದ ಮುಕ್ತಾಯದ ಸಂಬೋಧನೆಯಲ್ಲಿ ಗೆಳೆಯ ಗೆಳತಿಗೆ ವಂದನೆಗಳು ಅಥವಾ ಶುಭಾಶಯಗಳು ಅಂತನೂ ಕರೆಯುವಂಥದ್ದು ಇಲ್ಲಿ ವಂದನೆಗಳು ಸರಿಯಾದ ಉತ್ತರ ಇಪ್ಪತ್ತೊಂದನೇ ಪ್ರಶ್ನೆ ಬೀದಿಗೆ ದಾರಿದೀಪ ಹಾಕಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರೆಯುವ ಪತ್ರ ಪತ್ರವನ್ನ ಹೀಗಂತ ಅಂತ ಇದೆ ಖಾಸಗಿ ವ್ಯವಹಾರಿಕ ವೈಯಕ್ತಿಕ ಅದು ಪತ್ರ ಅಂತ ಇದೆ ಸರಿಯಾದ ಉತ್ತರ ವ್ಯವಹಾರಿಕ ಪತ್ರ ಬೀದಿಗೆ ದಾರಿದೀಪ ಹಾಕಿಸೋದಕ್ಕೆ ಅಧಿಕಾರಿಗಳಿಗೆ ಬರೆಯುವ ಪತ್ರ ಆಗಿರೋದ್ರಿಂದ ಇದು ವ್ಯಾವಹಾರಿಕ ಪತ್ರ ಹಾಗೆ ಇಪ್ಪತ್ತೆರಡನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ ಮಾನ್ಯರೆ ಎಂಬ ಸಂಬೋಧನೆ ಬರುವುದು ಈ ಪತ್ರದಲ್ಲಿ ಅಂತ ಇದೆ ವ್ಯವಹಾರಿಕ ಖಾಸಗಿ ಪತ್ರದಲ್ಲಿ ವೈಯಕ್ತಿಕ ಅಂತ ಇದೆ ಇಲ್ಲಿ ಮಾನ್ಯರೇ ಎನ್ನುವಂಥದ್ದು ನಾವು ವ್ಯವಹಾರಿಕ ಪತ್ರದಲ್ಲಿ ನೋಡುವಂತ ಒಂದು ಸಂಬೋಧನೆ ಇದಿಷ್ಟು ಪ್ರಶ್ನೆಗಳನ್ನ ನಾವು ಇವತ್ತು ಇಲ್ಲಿ ನೋಡಿದ್ದಾಯ್ತು ಪ್ರಬಂಧ ಗಾದೆ ಮತ್ತು ಪತ್ರದಲ್ಲಿ ಇದು ಬಿಟ್ಟು ಇನ್ನೂ ಕೆಲವೊಂದು ಪ್ರಶ್ನೆಗಳನ್ನ ಸಹ ಮಾಡ್ಲಿಕ್ಕೆ ನೀವು ಪ್ರಯತ್ನವನ್ನ ಮಾಡಿ ಇದು ಯಾವ ರೀತಿಯಾಗಿ ಒಂದು ಪ್ರಶ್ನೆಗಳು ಬರ್ಬಹುದು ಅನ್ನುವಂತಹ ಸಂಭಾವನೆಯ ರೀತಿಯಲ್ಲಿ ನಾನಿಲ್ಲಿ ಹೇಳಿರುವಂತದ್ದು ಗೊತ್ತಾಯ್ತಾ ಚೆನ್ನಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಓಕೆ ಧನ್ಯವಾದಗಳು